ಎಲ್ರಿಗೂ ನಮಸ್ಕಾರ. ಇದೇ ನವಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಿರೋಂಥ ಕಾಳಿದಾಸ ಕನ್ನಡ ಮೆಸ್ಟ್. ಸೊ ಈ ಚಿತ್ರದ ಟೀಸರು ಇವಾಗ ತಾನೇ ನೋಡಿದೆ, ಅದ್ಭುತವಾಗಿದೆ. ಇದು ನಮ್ಮ ಕವಿಗಳದ್ದು ಎರಡನೇ ಪ್ರಯತ್ನ. ಇದಕ್ಕೆ ರೈಟ್ ಚಾಯ್ಸ್ ಆ್ಯಕ್ಚುಲಿ ನಮ್ಮ ಜಗ್ಗೇಶ್ ಸರು, ಯಾಕಂದರೆ ಅವರು ನವರಸ ನಾಯಕ ಜಗ್ಗೇಶ್ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಎಲ್ಲ ರಸನೂ ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಹ್ಯಾಪ್ಟ್ ಆದಂಥ ಸಿನಿಮಾ ಅವ್ರಿಗೆ, ಪ್ಲಸ್ ಕನ್ನಡದ ಬಗ್ಗೆ ಇರೋ ಅಭಿಮಾನ. ಈ ಸಿನಿಮಾದಿಂದ ಆ್ಯಕ್ಚುಲಿ ನನಗೊಂದು ಅನಿಸಿದೆ ಏನಂತಂದರೆ, ದಯವಿಟ್ಟು ನಮ್ಮ ತಾಯಿನ ತುಂಬ ಹೆಮ್ಮೆಯಿಂದ ನಮ್ಮ ತಾಯಿ ಅಂತ ಹೇಳ್ಕೊಳ್ಳಿ. ಇನ್ನೊಬ್ಬರ ತಾಯಿನ ನಾವು ಆ್ಯಕ್ಚುಲಿ ತುಂಬ ಗೌರವಿಸ್ತೀವಿ, ಬಟ್ ಅದೇ ಬೇರೆಯವ್ರು ಇಲ್ಲಿಗೆ ಬಂದಾಗ ನಮ್ಮ ತಾಯಿನ ಅವ್ರ ತಾಯಿ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಹಾಗೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ, ಇದು ನಾವು ಹೇಳಬೇಕಾಗಿಲ್ಲ, ಅದೆಲ್ಲ ನಮ್ಮ ಕನ್ನಡಿಗರದ್ದು ಒಂದು ಕರ್ತವ್ಯ. ಸೊ ಆ ಥರ ಒಂದು ಅರ್ಥಪೂರ್ಣವಾದಂಥ ಟೀಸರು. ಸೊ ದಯವಿಟ್ಟು ಈ ಸಿನಿಮಾಗೆ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಸೂಪರ್ ಆಗಿದೆ. ಥ್ಯಾಂಕ್ ಯು, ಆಗಿಲ್ಲ ಅಷ್ಟು ಚೆನ್ನಾಗಿದೆ. ನಾನು ಕನ್ನಡದ ಮೇಷ್ಟ್ರು, ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿದ್ರು ಕನ್ನಡದಲ್ಲೇ ಭಿಕ್ಷೆ ಎತ್ತಬೇಕ, ಆದರೆ ಇಂಗ್ಲಿಷ್ ಮಾತಾಡು ಎಂದರೆ ಮೆಣಸಿಕಾಯಿ ಇಟ್ಟಂಗಾಗುವುದು. ಹೆಸರಿಗೆ ತಕ್ಕಂತೆ ಇವರು ಕಾಳಿದಾಸ, ಇವರು ಕಾಳಿ, ಇವರು ದಾಸ. ಮೇಷ್ಟ್ರು ಬಲೇ ಪ್ರಾಮಾಣಿಕರು. ಬಗ್ಲಲ್ಲಿ ಕೂತು ಒಂದು ಪೇಪರ್ನ ಬಗ್ಗು ನೋಡಿ ಬಟ್ಟಿ ಇಳಿಸಿ ಜಸ್ಟ್ ಪಾಸ್ ಆದವ್ರು ನಾನು. ಬೇಜಾನ್ ಅಮಾಯಕರು ಕೂಡ. ಇಂಗ್ಲಿಷ್ ಅಲ್ಲಿ ಗಂಡು ಹೆಣ್ಣಿಗೆ ಸೆಕ್ಸ್ ಅಂತಾರ, ಮತ್ತೆ ಅದಕ್ಕೂ ಹಂಗೆ ಅಂತಾರೆ. ಎಮೋಷನಲ್ ಬೇರೆ. ಸರ್, ನಾನು ಅಬ್ದುಲ್ ಕಲಾಂ ತರ ಆಗಲ್ವಾ ಸರ್? ಆಗಾಗ ಕೆರ್ಕೋಬಾರ ಜಾಗದಲ್ಲಿ ಕೆರ್ಕೊಂಡು ತಗಲಾಕೊಂಡ್ಬಿಡ್ತಾರೆ. ಅಯ್ಯೋ, ನಿಧಾನಕ್ಕೆ ಜರುವಣಿಗೆ ಯಾಕೆ ಕಬಾಳ ಮುಂಜಿ ಜಾತ್ರೆಯಲ್ಲಿ ಕೊಡಿಸಿದ್ದು? ಮೇಷ್ಟ್ರ ಆಗಿ ಇವ್ರು ಬೈದಿದ್ದಕ್ಕಿಂತ ಬೈಸ್ಕೊಂಡಿದ್ದೆ ಹೆಚ್ಚು. ಅಷ್ಟು ಗೊತ್ತಾಗಲ್ವಾ ಸರ್, ಅಂಡಿಗ್ ಬೆಂಕಿ ಹಚ್ಚಿದ್ರೆ ತಾನೇ ರಾಕೆಟ್ ಮೇಲೆ ಹೋಗೋದು. ಅಯ್ಯೋ ಅಪ್ಪ, ಅದು ಹ್ಯಾವ್ ಹ್ಯಾವ್ ಅಲ್ಲ, ಹ್ಯಾವ್ ಹ್ಯಾವ್. ಮೇಷ್ಟ್ರ ಅಂತೀಯಾ? ಇಂಗ್ಲಿಷ್ ಓದಕ್ಕೆ ಬರಲ್ಲ? ಕರ್ಮ, ನೀವೊಬ್ರು ಮೇಷ್ಟ್ರು, ಮಕ್ಳಿಗೆ ಪಾಠ ಹೇಳ್ತೀರಂತೆ. ನೀವೆಂತ ನರ್ಸ್ ಆತರ ಮೇಷ್ಟ್ರೆ? ನನ್ನ ಹತ್ರ ಬೈಸ್ಕೋಬೇಡಿ, ನೋಡಿ ಮೊದಲು. ಯೋ, ಎಲ್ಲ ವಾಚೆಲ್ಲ ಒಂದ ಟೈಮ್ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ಒಟ್ನಲ್ಲಿ ಜಾಲಿ ಮನುಷ್ಯ. ಆದ್ರೆ ಜೀವನ ಅಂದ್ರೆ ಬರೀ ಜಾಲಿ ಅಲ್ಲ, ಮೇಷ್ಟ್ರೆ ಆದ್ರೂ ಪರೀಕ್ಷೆಗಳನ್ನ ಎದುರಿಸಲೇಬೇಕು. ಆವತ್ತು ಆಕ್ಚುಲಿ ಅಲ್ಲೇನ್ ನಡೀತು? ಇಂಥ ಪರೀಕ್ಷೆಗಳೇ ಸಾಮಾನ್ಯನ ಅಸಾಮಾನ್ಯನಾಗಿಸೋದು. ನಮ್ಮ ತಾಯಣಿ ದೇಶ ಉದ್ಧಾರ ಆಗಲ್ಲ. ಅವರು ನ್ಯೂಟನ್ಸ್ ಲಾ, ಓಮ್ಸ್ ಲಾ ಕಲ್ಸೋದ್ರ ಜೊತೆ ಬದುಕೋ ಛಲ ಕಲ್ಸ್ಕೊಡ್ಬೇಕು. ಒಬ್ಬ ವ್ಯಕ್ತಿನಾದ್ರೆ ಕಡೆಗಣಿಸಬಹುದಾಗಿತ್ತು, ಆದ್ರೆ ಇಡೀ ರಾಜ್ಯದ ಜನಾಭಿಪ್ರಾಯವನ್ನ ಕಡೆಗಣಿಸೋಕೆ ಸಾಧ್ಯ ಇಲ್ಲ. ನಾಲ್ಕು ಗೋಡೆಗಳ ಮಧ್ಯ ನಾವು ಅವ್ರು ಕೊಡ್ತಾ ಇರೋದು ಶಿಕ್ಷಣ ಅಲ್ಲ, ಶಿಕ್ಷೆ. ಕಾಳಿದಾಸ ಮೇಷ್ಟ್ರಿಗೆ.